ಅದನ್ನ ಓಪನ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಓಪನ್ ಮಾಡಿರುವಂತಹ ಈ ಕ್ಲಿನಿಕ್ಗೆ ಸರಿ ಸುಮಾರು 32-38 ಲಕ್ಷ ಒಂದೊಂದು ಕ್ಲಿನಿಕ್ಗಳಿಗೆ ಅನುದಾನಗಳು ಬಿಡುಗಡೆ ಆಗಿ ಚುನಾವಣೆಗಳ ನಂತರ ಇವತ್ತು ಸರಿ ಸುಮಾರು 2024 ನವೆಂಬರ್ ತಿಂಗಳಲ್ಲಿ ವರ್ಷದಲ್ಲಿ ನಾವು ಯಾವ ರೀತಿ ಕ್ಲಿನಿಕ್ಗಳ ಒಂದು ನಿರ್ವಹಣೆ ಆಗ್ತದೆ ಅನ್ನೋದನ್ನ ನಾವೆಲ್ಲರೂ ಸಹ ಗಮನಿಸಬಹುದು. ಇದಕ್ಕೆ ಪೂರಕವಾಗಿ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಈಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಕಳೆದ ವರ್ಷ ನಮ್ಮ ದೆಹಲಿಯ ಅದ್ಭುತವಾಗಿದೆ ಡೆಲ್ಲಿ ಕ್ಲಿನಿಕ್ಗಳು ಅಂತ ಹೇಳಿ ಹೇಳ್ತಾರೆ. ಆದ ಕೂಡಲೇ ಒಂದು ಫೋನ್ ಕಾಲ್ ಬರ್ತದೆ ನಮ್ಮ ಆರೋಗ್ಯ ಸಚಿವರಿಗೆ. ನಾನು ಇದನ್ನ ನಾನು ರಿಮೈಂಡರ್ ಮಾಡ್ತಾ ಇದ್ದೀನಿ. ಒಂದು ಫೋನ್ ಕಾಲ್ ಬರುತ್ತೆ, ಹೇಳ್ತಾರೆ. ಆ ಫೋನ್ ಕಾಲ್ ನಂತರ ಹೇಳ್ತಾರೆ, ಇಲ್ಲ ನಮ್ಮ ಕರ್ನಾಟಕದ ನಮ್ಮ ಕ್ಲಿನಿಕ್ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ನಾವೊಂದು ಸೋಷಿಯಲ್ ಆಡಿಟ್ ಅನ್ನ ಮಾಡ್ತೀವಿ. ಯಾವ ರೀತಿ ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ಗಳ ಒಂದು ವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಈ ನಮ್ಮ ಕ್ಲಿನಿಕ್ಗಳು ಅಂತ ಹೇಳ್ತಾರಲ್ಲ, ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಜ್ವರ ಮತ್ತು ಡೆಂಗ್ಯೂಯಿಂದ ಅನೇಕ ರೋಗಗಳಿಗೆ, ವೈರಲ್ ಇನ್ಫೆಕ್ಷನ್ಗಳಿಗೆ ಜನರು ತುತ್ತಾಗಿದ್ದಾರೆ. ಇವತ್ತು ಕ್ಲಿನಿಕ್ಗಳಿಗೆ ಹೋಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ಸ್ಥಿತಿ ಯಾವ ರೀತಿ ಇದೆ, ಅಲ್ಲಿ ಡಾಕ್ಟರ್ಗಳೇ ಇಲ್ಲ. ಹೋಗ್ಲಿ ಮೆಡಿಸಿನ್ಸ್ ಕೊಡ್ತಾರ, ಮೆಡಿಸಿನ್ಸ್ಗಳ ಪೂರೈಕೆನೂ ಇಲ್ಲ. ಅದಾದ ನಂತರ ನರ್ಸ್ಗಳು ಇಲ್ಲ. ಉದಾಹರಣೆಗೆ ಇತ್ತೀಚಿನ ಒಂದು ಕೆಆರ್ಪುರದಲ್ಲಿ ಒಬ್ಬ ಯುವಕ ಹೋಗ್ಬಿಟ್ಟು ನಮ್ಮ ಕ್ಲಿನಿಕ್ನಲ್ಲಿ ಟ್ರೀಟ್ಮೆಂಟ್ ಹೋದ್ರೆ ಅಲ್ಲಿ 2 ತಿಂಗಳಿಂದ ಡಾಕ್ಟರ್ಸ್ಗಳೇ ಇಲ್ವಂತೆ. ಬೆಳಗಾವಿಯಲ್ಲಿ ಸರಿ ಸುಮಾರು 17ಕ್ಕಿಂತ ಹೆಚ್ಚು ನಮ್ಮ ಕ್ಲಿನಿಕ್ಗಳಿವೆ, ಅಲ್ಲಿ ಯಾರೂ ಸಹ ಡಾಕ್ಟರ್ಗಳೇ ನೇಮಕ ಮಾಡಿಲ್ಲ. ಈ ರೀತಿ ಬರೀ ನಮ್ಮ ಬೆಂಗಳೂರಲ್ಲ, ರಾಜ್ಯಾದ್ಯಂತ ಇವತ್ತು ನಮ್ಮ ಕ್ಲಿನಿಕ್ಗಳ ಹೆಸರಲ್ಲಿ ಕಂಪ್ಲೀಟ್ ಹಣವನ್ನ ಲೂಟಿ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಹೇಳೋದಾದ್ರೆ, ನಿಮ್ಮ ಸರ್ಕಾರದ ಮೇಲೆ ಭರವಸೆಗಳನ್ನ ಇಟ್ಟು ನಮ್ಮ ಜನರು ಯಾವ ರೀತಿ ಓಟ್ ಮಾಡಿದ್ರಲ್ಲ, ನಿಮಗೋಸ್ಕರ ನಿಮ್ಮ ಗ್ಯಾರಂಟಿಗಳಿಗೆ ಮನಸ್ಸೊಟ್ಟು ಓಟ್ ಮಾಡಿದಾರಲ್ಲ, ಇವತ್ತು ಅವ್ರಿಗೆಲ್ರಿಗೂ ಸಹ ನೀವು ಒಂದು ವಿಶ್ವಾಸವಿಲ್ಲದ ಸರ್ಕಾರ ಅನ್ನೋದನ್ನ ನೀವು ಪ್ರೂವ್ ಮಾಡ್ತಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರಗಳಲ್ಲಿ ನೀವು ಇವತ್ತು ಬಹಳಷ್ಟು ಜನರ ಜೊತೆಗೆ ಚೆಲ್ಲಾಟಾಡ್ತಿದ್ದೀರಾ. ನಿಮಗೆ ಸ್ವಲ್ಪ ಆದ್ರೂ ಕಿಂಚಿತ್ ಆದ್ರೂ ನಿಮಗೆ ನಮ್ಮ ಮೊಹಲ್ಲಾ ಕ್ಲಿನಿಕ್ ಅನ್ನ ನೀವು ದೆಹಲಿಯಲ್ಲಿ ನೋಡ್ಕೊಂಡು ಬಂದಿದ್ದೀರಲ್ಲ, ಅವತ್ತು ಹೋಗಿ ನೋಡ್ಕೊಂಡು ಬಂದು ಇಲ್ಲಿ ಬಂದು ನೀವು ಬಹಳ ಒಂದು ನಾಚಿಕೆ ಕೇಳಿನ ಒಂದು ರಿಪೋರ್ಟ್ ಅನ್ನ ಕೊಡ್ತೀರಾ. ನಮ್ಮ ಕರ್ನಾಟಕದ ಕ್ಲಿನಿಕ್ಗಳು ಬಹಳ ಅದ್ಭುತವಾಗಿದೆ ಅಂತ ಬನ್ನಿ ಸ್ವಾಮಿ. ಇವತ್ತು ನಿಮ್ಮ ಕರ್ನಾಟಕದ ನಮ್ಮ ಕ್ಲಿನಿಕ್ಗಳ ಬಗ್ಗೆ ನಾನು ಹೇಳ್ತೇನೆ. ಸರಿ ಸುಮಾರು 12 ಕ್ಲಿನಿಕ್ಗಳಂತ ಹೆಚ್ಚಲ್ಲಿ ಯಾರು ಪೇಷಂಟ್ ಗಳೇ ಹೋಗ್ತಾ ಇಲ್ವಂತೆ. ಅದು ಇದು ವಿಶೇಷವಾಗಿ ನಗರದಲ್ಲಿ ನಾನು ಹೇಳ್ತೇನೆ. ಅದಾದ್ಮೇಲೆ 63 ಕ್ಲಿನಿಕ್ಗಳಲ್ಲಿ ಬರೀ 10 ಒಳಗಡೆ ಅಂದ್ರೆ ನಮ್ಮ ಕೌಂಟ್ಸ್ ಎಷ್ಟು ಜನ ವಾಕ್ ಇನ್ ಮಾಡ್ತಿದ್ದಾರೆ, ಟ್ರೀಟ್ಮೆಂಟ್ ಸಿಗ್ತಿದೆ ಅನ್ನೋದು ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ ಗಳಲ್ಲಿ ಹೆಚ್ಚು ಸಂಖ್ಯೆಗಳನ್ನ ಜನರು ಹೋಗ್ತಾನೆ ಇಲ್ಲ, ಬರೀ 10 ಕಡಿಮೆ ಜನರು ಅಲ್ಲಿ ಹೋಗ್ತಾ ಇದ್ದಾರೆ. ಅದು ಒಂದೇ ವಿಚಾರ ಅಲ್ಲ, ಆರೋಗ್ಯ ಸಚಿವರು ನೀವು ಎಲ್ಲಾ ಕಡೆ ಡಂಗೂರ ಬರ್ತಾ ಬರ್ತಿರಲ್ಲ, ನಾವು ಆರೋಗ್ಯ ಕ್ಷೇತ್ರಗಳಲ್ಲಿ ಅದನ್ನ ಮಾಡ್ತಿದ್ವಿ. ನಮ್ಮ ಕ್ಲಿನಿಕ್ ಪ್ರತಿಯೊಬ್ಬರು ಇವತ್ತು ತಮ್ಮ ಕೈಯಲ್ಲಿ ದುಡ್ಡಿದೆಯೋ ಇಲ್ವೋ ಇಂತ ಸ್ಥಿತಿಯಲ್ಲಿ ಅವರೆಲ್ಲರೂ ಸಹ ಒಂದು ಪ್ರೈವೇಟ್ ಆಸ್ಪತ್ರೆಗೆ ತಾವು ದುಡಿದಂತಹ ಕಂಪ್ಲೀಟ್ ಹಣವನ್ನ ಸುರಿಬೇಕಾದಂತಹ ಸ್ಥಿತಿಯಲ್ಲಿದೆ. ಇವತ್ತು ಡೆಂಗ್ಯೂಗೆ ಹೋಗಿ ನಮ್ಮ ಕ್ಲಿನಿಕ್ಗಳಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ, ಅದಾದ್ಮೇಲೆ ಒಂದು ಸಣ್ಣ ಜ್ವರಕ್ಕೂ ಸಹ ಮಾತ್ರೆಗಳು ಕೊಡುವಂತಹ ಸ್ಥಿತಿಯಲ್ಲ. ಇದೇ ರೀತಿ ನಾವು ಹೇಳ್ತಿರೋದು, ನಮ್ಮ ಆಮ್ ಆದ್ಮಿ ಪಕ್ಷ ಬಹಳ ಅದ್ಭುತವಾಗಿ ನಮ್ಮ ಕರ್ನಾಟಕ